ಸೈನ್ಸ್ ಆಫ್ ಲಾ ಓಕೆ ಸೊ ವಾಟ್ಸ್ಆ್ಯಪ್ ನಂಬರ್ ಕೊಟ್ಟಾಗಿಂದ ಅಂತೂ ಸಿಕ್ಕಪಟೆ ಮೆಸೇಜ್ಗಳು ಬರ್ತಾ ಇವೆ ಕೆಲವು ಜೆನ್ಯೂನ್ ಮೆಸೇಜಸ್ ಇವೆ ವೆರ್ ಪೀಪಲ್ ಆರ್ ಓಪನಿಂಗ್ ಅಬೌಟ್ ದ ಓಪನಿಂಗ್ ಅಪ್ ಅಬೌಟ್ ದರ್ ಪ್ರಾಬ್ಲಮ್ಸ್ ಸೊ ಅವರ ಒಂದು ದಾಂಪತ್ಯ ಜೀವನದಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ ಅಥವಾ ಇನ್ನೂ ಸಿಂಗಲ್ ಆಗಿರ್ತಾರೆ ಈ ಥರ ಯಾರದೋ ಮದುವೆ ಆಗಿರುವಂಥ ವ್ಯಕ್ತಿಗೆ ಅವರು ಅಟ್ರಾಕ್ಟ್ ಆಗ್ತಾ ಇರ್ತಾರೆ ಸೊ ತುಂಬ ಒಂದು ದ್ವಂದ್ವ ಇರುತ್ತೆ ಮನಸ್ಸಿನಲ್ಲಿ ಯಾರ ಜೊತೆ ಶೇರ್ ಮಾಡ್ಕೋಬೇಕು ತಮ್ಮ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ನ ಅಂತ ಅರ್ಥ ಆಗೋದಿಲ್ಲ ಸೊ ಡೋ ಒಂದು ವಾರಿ ನಿಮಗೆ ಒಂದು ಸೇಫ್ ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀವಿ ನಿಮ್ಮ ಯುನೋ ಪ್ರಾಬ್ಲಮ್ಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಸೊ ಎನಿ ಕೈಂಡ್ ಆಫ್ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಯು ಕೆನ್ ರೈಟ್ ಟು ಮೀ ಯು ಕೆನ್ ಯುನೋ ವಾಟ್ಸ್ಆ್ಯಪ್ ಮೀ ಸೊ ಯಾವಾಗಲೂ ಈ ನಂಬರ್ನಲ್ಲಿ ನಾನು ಇರಲ್ಲ ಇರೋಲ್ಲ ಆಫ್ಕೋರ್ಸ್ ನಮ್ಮ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಹ್ಯಾಂಡಲ್ ಮಾಡ್ತಾರೆ ಪ್ರಾಬ್ಲಮ್ಸ್ನೆಲ್ಲ ಬಟ್ ನೀವು ಕಳಿಸ್ದಂಥ ಪ್ರಾಬ್ಲಮ್ಸ್ಗೆ ಇರಬಹುದು ಅಥವಾ ನೀವು ಕಳಿಸ್ದಂಥ ಯಾವುದಾದ್ರೂ ಒಂದು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಇರಬಹುದು ಅದು ಇನ್ನೊಬ್ರಿಗೆ ಪಾಠ ಆಗೋ ರೀತಿ ಇದ್ದಲ್ಲಿ ಖಂಡಿತ ಅದನ್ನು ನಾವು ಶೇರ್ ಮಾಡ್ಕೊ ಹಾಕೋಬೋದು ಮತ್ತೆ ಎಷ್ಟೋ ಜನರಿಗೆ ಅನಿಸ್ಬೋದು ಅಯ್ಯೋ ನಾವು ವಾಟ್ಸಪ್ ಮುಖಾಂತರ ಮೆಸೇಜ್ ಕಳಿಸ್ಬಿಟ್ರೆ ನಮ್ಮ ನಂಬರ್ ಎಲ್ರಿಗೂ ಗೊತ್ತಾಗ್ಬಿಟ್ರೆ ಆ ಥರ ಏನೂ ಇಲ್ಲ ನಾವು ನಿಮ್ಮ ನಂಬರ್ನ ಯಾ ಯುನೋ ಶೋನಲ್ಲಿನೂ ರಿವೀಲ್ ಮಾಡೋದಿಲ್ಲ ಯಾರಿಗೂ ಹೇಳೋದಿಲ್ಲ ಸೊ ನಥಿಂಗ್ ಟು ವರಿ ಓಕೆ ಸೊ ಹಾಗೆ ಫ್ರೆಂಡ್ಸ್ ಇವತ್ತಿನ ದಿನ ಸಿಟಿ ಕಡೆ ಈ ಒಂದು ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಅನ್ನೋ ಒಂದು ಟರ್ಮ್ ಅನ್ನೋ ಒಂದು ಕಾನ್ಸೆಪ್ಟ್ ತುಂಬ ಕಡೆ ಕೇಳಿ ಬರ್ತಾ ಇದೆ ಎಷ್ಟೋ ಜನ ಯಾವ ವಿ ಆರ್ ಜಸ್ಟ್ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಅಂತೆಲ್ಲ ಹೇಳ್ಕೊಳ್ತಾರೆ ಇದು ಕೆಲವರ ಕೇಸ್ನಲ್ಲಿ ವರ್ಕೌಟ್ ಆಗಬಹುದು ಸೊ ಅಟ್ಯಾಚ್ಮೆಂಟ್ ಇರೋದಿಲ್ಲ ಜಸ್ಟ್ ಏನಪ್ಪ ಅಂದರೆ ಫಾರ್ ದ ಟೈಮ್ ಬಿಂಗ್ ಜೊತೆಗಿರೋಣ ಆಮೇಲೆ ನಿಂದಾರಿ ನೀನು ನೋಡ್ಕೊಂಡು ನಂದಾರಿ ನಾನು ನೋಡ್ಕೊಳ್ತೀನಿ ನೀನು ಇನ್ನೊಬ್ರನ್ನ ಮದುವೆ ಆಗೋ ನನ್ನ ಇನ್ನೊಬ್ರನ್ನ ಮದುವೆ ಆಗ್ತೀನಿ ಸೊ ಈ ಥರದ ಒಂದು ಅರೇಂಜ್ಮೆಂಟ್ ಇರುತ್ತೆ ಸೊ ಈ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಅನ್ನೋ ಕಾನ್ಸೆಪ್ಟ್ ನಾವು ಹೊರದೇಶದಿಂದ ಬಾರೋ ಮಾಡ್ಕೊಂಡಿರುವಂಥದ್ದು ಓಕೆ ಸೊ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗ್ನಲ್ಲಿ ನೀವು ಓಕೆ ವೆಲ್

ಸೊ ಪಾಷಾ ಬಸು ಕೂಡ ಅದರಲ್ಲಿ ಮದುವೆ ಆಗಿರೋರು ಜೊತೆಗೆ ಜಾನ್ ಅಬ್ರಹ್ಯಾಮ್ ಸಿಂಗಲ್ ಆಗಿರ್ತಾರೆ ಆ್ಯಂಡ್ ಹೆಲ್ ಬಿ ಕ್ವೈಟ್ ಹಾಟ್ ಸೊ ಹಾಗೆ ನ್ಯಾಚುರಲಿ ಇಬ್ಬರ ಮಧ್ಯೆ ಒಂದು ಅಟ್ರಾಕ್ಷನ್ ಆಗುತ್ತೆ ಕನೆಕ್ಷನ್ ಆಗುತ್ತೆ ಬಟ್ ಹೋಗ್ತಾ ಹೋಗ್ತಾ ಯುನೋ ಜಾನ್ಗೆ ಅವ್ರ ಮೇಲೆ ಫೀಲಿಂಗ್ಸ್ ಬರೋಕ್ಕೆ ಶುರು ಆಗುತ್ತೆ ಓಕೆ ಸೊ ಇವ್ರಿಗೆ ಪ್ರೀತಿ ಉಂಟಾಗುತ್ತೆ ಬಟ್ ಇವ್ರ ಇಂಟೆನ್ಷನ್ ಅಂದರೆ ಹೀರೋಯಿನ್ ಇಂಟೆನ್ಷನ್ ಬೇರೆಯೇ ಇರುತ್ತೆ ಸೊ ಈ ಥರ ಕ್ಲ್ಯಾಶ್ ಆಗದಾಗ ಏನಾಗುತ್ತೆ ಬ್ರೇಕಪ್ ಹಾರ್ಟ್ ಬ್ರೇಕ್ ಮತ್ತು ತುಂಬ ಎಷ್ಟೋ ಜನ ತುಂಬ ವೀಕ್ ಇರ್ತಾರೆ ಅಂದರೆ ಮೆಂಟಲಿ ವೀಕ್ ಇರ್ತಾರೆ ಇಂಥ ಒಂದು ಸಂದರ್ಭ ಎದುರಾದಾಗ ಅಯ್ಯೋ ಅವ್ರು ನನ್ನನ್ನು ಯೂಸ್ ಮಾಡ್ಕೊಂಡು ಹೋದರು ಕೈ ಕೊಟ್ಟು ಹೋದರು ಅನ್ನೋ ಆ ಒಂದು ಫ್ರಸ್ಟ್ರೇಷನಲ್ಲಿ ಟೆನ್ಷನಲ್ಲಿ ದೆರ್ ಆರ್ ಸೋ ಮೆನಿ ಪೀಪಲ್ ಹೂ ಟೇಕನ್ ಎಕ್ಸ್ಟ್ರೀಮ್ ಸ್ಟೆಪ್ ಆಫ್ ಕಮಿಟಿಂಗ್ ಸೂಸೈಡ್ ಸೊ ಆ ಥರ ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ ಸೊ ಅದಕ್ಕೋಸ್ಕರ ಈ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಅನ್ನೋ ಟರ್ಮ್ ಬಗ್ಗೆ ಸ್ವಲ್ಪ ಹುಷಾರಾಗಿರಿ ಸೊ ಈ ಎಲ್ಲೋ ಒಂದು ಕಡೆ ಒಬ್ಬರಾದರೂ ತುಂಬ ಅಟ್ಯಾಚ್ಡ್ ಆಗಿಬಿಡ್ತಾರೆ ಆಮೇಲೆ ಇವರು ಅವ್ರನ್ನ ದೂರ ಮಾಡೋಂಥ ಪ್ರಯತ್ನ ಮಾಡ್ತಾರೆ ಸೊ ಆ್ಯಂಡ್ ದೇಲ್ ಬಿ ಲೈಕ್ ಓ ಮುಂಚೆ ಚೆನ್ನಾಗಿ ಮಾತಾಡ್ತಾ ಇದ್ದೆ ಮುಂಚೆ ಅಷ್ಟೊಂದೆಲ್ಲ ಮೆಸೇಜ್ ಕಳಿಸ್ತಾ ಇದ್ದೆ ಇವಾಗ ಯಾಕೆ ಮೆಸೇಜ್ ಕಳಿಸ್ತಿಲ್ಲ ಓ ಯಾರೋ ಬೇರೆಯವರು ಎಂಟರ್ ಆಗಿಬಿಟ್ರ ನಿಮ್ಮ ಲೈಫ್ನಲ್ಲಿ ಅದು ಇದು ಅಂತ ಆವಾಗ ಇವರು ಹೇಳ್ತಾರೆ ಅಯ್ಯೋ ವೈ ಆರ್ ಯು ಗೆಟಿಂಗ್ ಸೊ ಪೊಸಸ್ ವೈ ಆರ್ ಯು ಯು ನೋ ಟ್ರಾವಲಿಂಗ್ ಮೀ ನಾನು ಏನಾದರೂ ಹೇಳಿದ್ನ ನಿಮಗೆ ಮದುವೆ ಆಗ್ತೀನಿ ಅಂತ ನಾನೇನಾದರೂ ಕಮಿಟ್ಮೆಂಟ್ ಕೊಟ್ಟಿದ್ನ ಸೊ ಈ ಥರ ಇವ್ರು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ ಅವಾಗ ಇವ್ರಿಗೆ ಅಯ್ಯೋ ಏನಪ್ಪ ಈ ಥರ ಆಗೋಯ್ತು ನನ್ನ ಲೈಫು ನನ್ನ ನಂಬಲೇಬಾರ್ದು ಯಾ ಯಾರನೂ ಅಂತ ಅಕಸ್ಮಾತ್ ಇದು ಹುಡುಗಿಗಾದರೆ ಹುಡುಗಿ ಅಂದ್ಕೊಳ್ತಾರೆ ಥೂ ಈ ಗಂಡಸರೆಲ್ಲ ಹೀಗೆ ಯಾರನ್ನೂ ನಂಬಾರ್ದಪ್ಪ ಇವ್ರಿಗೆ ಎಮೋಷನ್ಸ್ ಇಲ್ಲ ಇವ್ರಿಗೇನು ಕೇರ್ ಇಲ್ಲ ಹುಡುಗಿರ್ ಬಗ್ಗೆ ಸೊ ಅಂದ್ಕೊಂಡು ಅವ್ರ ಪಾಪ ಟೋಟ್ಲಿ ಆ ಒಂದು ಯುನೋ ಗಂಡಸ್ರ ಬಗ್ಗೆ ಇರೋ ಆಕೆಯ ಒಂದು ಇಮೇಜ್ ಹಾಳಾಗ್ಬಿಡುತ್ತೆ ಅಥವಾ ಇದೇ ಥರ ಒಂದು ಹುಡ್ಗನ್ಗಾದ್ರೂ ಸಹ ಯುನೋ ಆತ ಏನು ಅಂದ್ಕೊಳ್ತಾನೆ ಅಯ್ಯೋ ಏನಪ್ಪ ಹುಡುಗಿ ಇಷ್ಟೊಂದು ಚೀಪ ಶಿಟ್ ಐ ಶುಡ್ ನೆವ್ ಫಾಲ್ ಫಾರ್ ಎನಿ ಗರ್ಲ್ ಅಂತ ಅವ್ರದ್ದು ಕೂಡ ಒಂದು ಇಮೇಜ್ ಪರ್ಸೆಪ್ಷನ್ ಎಲ್ಲ ಸ್ಪಾಯ್ಲ್ ಆಗುತ್ತೆ ಸೊ ದ್ಯಾಟ್ಸ್ ವೈ ಇಟ್ಸ್ ಅನ್ ಇಟ್ಸ್ ನೆವರ್ ಅ ಗುಡ್ ಐಡಿಯಾ ಟು ಗೆಟ್ ಅನ್ ಟು ದಿಸ್ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಥಿಂಗ್ ಅನ್ಲೆಸ್ ಯು ಬೋತ್ ಆರ್ ಆನ್ ದ ಸೇಮ್ ಪೇಜ್ ಆ್ಯಂಡ್ ಯಾ ಯು ಬೋತ್ ಆರ್ ಅವೇರ್ ಆಫ್ ದ ಕಾನ್ಸಿಕ್ವೆನ್ಸ್ ಮುಂದೆ ಆಗೋ ಪರಿಣಾಮಗಳ ಬಗ್ಗೆ ನಿಮಗೆ ಗೊತ್ತಿರಲಿ ಅರಿವಿರಲಿ ಓಕೆ ಟೈಮ್ ಫಾರ್ ನಾದರ್ ಬ್ರೇಕ್ ನಾವು